ಸಿ, ನಾವು ವಿಜಯ್ ಪ್ರಸಾದ್ ಅವ್ರು ಡೈರೆಕ್ಷನ್ ಮಾಡ್ತಿದ್ದಾರೆ ಅಂದಾಗಲೇ ನಾವು ರೆಡಿಯಾಗಿರ್ಬೇಕು. ಯಾಕಂದರೆ ಸಿದ್ಲಿಂಗು ಮತ್ತು ನೀರ್ದೋಸೆ ಎರಡೂ ಸಿನಿಮಾದಲ್ಲಿ ಅವರ ಒಂದು ಡೈಲಾಗ್ಸ್ ಏನಿರುತ್ತೆ ಸೊ ಅದನ್ನು ಈ ಸಿನಿಮಾಲಿ ಕ್ಯಾರಿ ಮಾಡಿದ್ದಾರೆ. ಬಟ್ ಇದರಲ್ಲಿ ಬೇರೆ ಥರನೇ ಏನೋ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಡಬಲ್ ಮೀನಿಂಗ್ ಅಂತ ನಾವು ಹೇಳ್ಕೊತೀವಿ ಅಷ್ಟೇ, ಬಟ್ ಆ ಡಬಲ್ ಮೀನಿಂಗ್ ಇರೋಲ್ಲ, ತುಂಬ ಸ್ಟ್ರೇಟಾಗೇ ಇರುತ್ತೆ ಅದು. ಬಿಕಾಸ್ ಹೇಳಿದ ತಕ್ಷಣ ಎಲ್ಲರೂ ನಕ್ಕಿದ್ರು, ಸೊ ಅದನ್ನು ಡಬಲ್ ಮೀನಿಂಗ್ ಅಂತ ಹೇಳೋದಕ್ಕೆ ಸಾಧ್ಯ ಆಗೋಲ್ಲ. ಬಟ್ ಚೆನ್ನಾಗಿದೆ ಟೀಸರ್ ರೆಸ್ಪಾನ್ಸ್, ತುಂಬ ಚೆನ್ನಾಗಿದೆ. ನಾವೇನು ಅಂದ್ಕೊಂಡಿದ್ವಿ ಅದೇ ರೀತಿ ರೆಸ್ಪಾನ್ಸ್ ಸಿಕ್ತು ನಮಗೆ. ಈಗ ಸಿಡ್ಲಿಂಗು ಆಗೋಯ್ತು, ಅದಾದ್ಮೇಲೆ ಬೇರೆ ಏನಾದ್ರು ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಮ್ಮ ಡೈರೆಕ್ಟರು ಬೇರೆ ಬೇರೆ ಥರ ಪ್ರಯತ್ನ ಪಡ್ತಿರ್ತಾರೆ. ಆ್ಯಂಡ್ ಈ ಸಿನಿಮಾಲೂ ಅಷ್ಟೇ, ಬೇರೆ ಥರದ್ದೇನೋ ಟ್ರೈ ಮಾಡಬೇಕು. ಈಗ ಒಂದು ಸಿನಿಮಾನ ಗೆಲ್ಸೋದಕ್ಕೆ ಯಾವ್ಯಾವ ಎಲಿಮೆಂಟ್ಸ್ ಬೇಕು ಆ ಎಲಿಮೆಂಟ್ಸ್ ಎಲ್ಲ ಸಿನಿಮಾಲಿದೆ. ಇವಾಗ ನೀವೇನು ನೋಡಿದ್ರೆ ಟೀಸರಲ್ಲಿ ಇದು ಮಾತ್ರ ಸಿನಿಮಾ ಅಲ್ಲ, ಇದ್ರ ಜೊತೆಗೆ ಪ್ರತಿಯೊಬ್ಬನ ಪಾತ್ರದಲ್ಲೂ ತುಂಬ ಗಾಢವಾದ ಕತೆ ಇರುತ್ತೆ, ಅವನದೇ ಆದಂಥ ನೋವುಗಳಿರುತ್ತೆ. ಪ್ರೊಡ್ಯೂಸರ್ ಹೇಳ್ದಂಗೆ ಸಿನಿಮಾ ಎಂಡ್ ಆಗ್ತಾ ಆಗ್ತಾ ಪ್ರತಿಯೊಬ್ಬನ ಕಣ್ಣಲ್ಲೂ ನೀರು ಬರುತ್ತೆ. ಬರೀ ಪೋಲಿ ಮಾತುಗಳು ಆಡೋದು ಮಾತ್ರ ಅಲ್ಲ, ತುಂಬ ಎಮೋಷನ್ ಕ್ಯಾರಿ ಆಗುವಂಥ ಸಿನಿಮಾ ಇದು. ಎಲ್ಲ ಸಿನಿಮಾದಲ್ಲಿ ಮಲ್ಟಿ ಸ್ಟಾರರ್ ಅಂತ ಹಾಕ್ತಿದ್ರು, ಬಟ್ ಇವರೇನೋ ಬೇರೆ ಥರ ಹೇಳಿ ಹಾಕಿದ್ದಾರೆ. ಅವರ ಒಂದು ವರ್ಕಿಂಗ್ ಸ್ಟೈಲೇ ಹಂಗೆ, ಸೊ ಅದ್ರ ಬಗ್ಗೆ ಏನೋ ಕಮೆಂಟ್ ಮಾಡೋಕ್ಕಾಗಲ್ಲ. ಖಂಡಿತವಾಗ್ಲೂ ಆಗಿದ್ದಾರೆ. ಸಿ, ನಮ್ಮ ಡೈರೆಕ್ಟರ್ ಮಾಡಿದಂಥ ನೀರ್ದೋಸೆ ಸಿನಿಮಾ ಆಲ್ಮೋಸ್ಟ್ ಅದಕ್ಕೆ ನನಗೆ ಗೊತ್ತಿರೋಂಗೆ 80% ಆಡಿಯನ್ಸ್ ಬಂದಿದ್ದು ಫ್ಯಾಮಿಲಿ ಅವರೇನೆ. ಸೊ ಫ್ಯಾಮಿಲಿ ಅವರೇ ರೆಡಿ ಇದ್ದಾರೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಅಂದಾಗ ಯಾಕೆ ಟ್ರೈ ಮಾಡಬಾರ್ದು ಅನ್ನೋದೊಂದು ಒಂದು ಯೋಚನೆಯಿಂದ ಇದನ್ನು ಮಾಡಿರೋದು. ನನಗೆ ಯಾವಾಗಲೂ ಮಲ್ಟಿ ಸ್ಟಾರರ್ ಮಾಡೋದು ತುಂಬ ಖುಷಿನೇ, ಯಾಕಂದರೆ ಎಲ್ಲ ಆ್ಯಕ್ಟರ್ಸ್ ಒಟ್ಟಿಗೆ ಸೇರಿ ಕೆಲಸ ಮಾಡೋವಂಥದ್ದು ನನಗೆ ತುಂಬ ಆಸೆ ಇತ್ತು. ಅದೇ ರೀತಿ ಮಾಡ್ತಿದ್ದೀನಿ. ಆ್ಯಂಡ್ ಸತೀಶ್ ನನಗೆ ಸುಮಾರು ವರ್ಷದಿಂದ ಪರಿಚಯ. ಯೋಗಿ ಅನ್ನೋ ಒಂದು ಸಿನಿಮಾದಲ್ಲಿ ಇಬ್ಬರು ಕೆಲಸ ಮಾಡಿದ್ವಿ. ಅದಾದ ನಂತರ ಇದು ಒಟ್ಟೊಟ್ಟಿಗೆ ಮುಖ್ಯ ಪಾತ್ರಗಳಲ್ಲಿ ಮಾಡ್ತಿರೋವಂಥ ಸಿನಿಮಾ ಇದು. ಸೊ ಸತೀಶ್ ಕೂಡ ಅವ್ರದ್ದೇ ಆದಂಥ ವೇ ಆಫ್ ಸಿನಿಮಾಸ್ ಇರ್ಬೋದು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ನಾನು ಅವರು ಇಬ್ಬರು ಒಟ್ಟಿಗೆ ಸೇರ್ ಮಾಡ್ತಿರೋದು ತುಂಬ ಖುಷಿ ಆಗಿರೋ ವಿಷಯ. ಪ್ಲಾನಿಂಗ್ ಏನಿಲ್ಲ. ಸೊ ಮುಂದಕ್ಕೆ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ನನಗೆ ಅವ್ರ ಜೊತೆ ಮಾಡಕ್ ಇಷ್ಟ. ಬಟ್ ಅವ್ರು ಹೇಳೋದು ಯಾವಾಗ್ಲೂ ಒಂದೇ ದಪ್ಪ ಆಗು ಅಂತ ಹೇಳ್ತಾರೆ. ಸೊ ಬಹುಶಃ ದಪ್ಪ ಆದ್ರೆ ಅವ್ರ ಜೊತೆ ಆಕ್ಟ್ ಮಾಡಕ್ ಅವಕಾಶ ಸಿಗ್ಬೋದೇನೋ, ನೋಡೋಣ. ಅದಕ್ಕೋಸ್ಕರ ಆದ್ರೂ ದಪ್ಪ ಆಗ್ತೀನಿ ಇವಾಗ. ಇದು ಸುಮಾರು ವರ್ಷದಿಂದ ಕರಿತಿದ್ರು ಟೂತ್ಪಿಕ್ ಅಂತ, ಬಟ್ ಈಗ ಎಲ್ಲರ ಮುಂದೆ ಓಪನ್ ಆಗಿ ಹೇಳಿದ್ರು ಅದನ್ನ. ಅವ್ರು ಯಾವಾಗಲೂ ರೇಗಿಸ್ತಾರೆ ನನ್ನ, ಮುರಿದ್ರೆ ಕಡ್ಡಿ ಮುರಿದಾಗ ಮುರಿದೋಗ್ತೀಯಲ್ಲ ನೀನು ಅಂತ. ಸೊ ಯಾವಾಗಿಂದ ರೇಗಿಸ್ತಿದ್ರು ಅವರು. ಎಲ್ಲಿ ನೋಡ್ತಿರೋ ಅವರೆಲ್ಲರೂ ಹೊಸದು ನನಗೆ ತುಂಬ ಹಳೆಯ ಹೆಸರು ಅದು.